ಐಪಿಎಲ್ ಸೀಸನ್ ಹದಿನಾರರಲ್ಲಿ ಆರ್ಸಿಬಿ ಸದ್ಯ ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿದೆಯಾ ಇಲ್ಲವಾ ಅನ್ನೋ ಲೆಕ್ಕಾಚಾರಗಳು ಶುರುವಾಗಿದೆ. ಸದ್ಯ ಆರ್ಸಿಬಿ ಈ ಸೀಸನ್ ನಲ್ಲಿ ಕೇವಲ 3 ಬ್ಯಾಟ್ಸ್ಮನ್ ಗಳನ್ನು ನೆಚ್ಚಿಕೊಂಡು ಕಣಕ್ಕೆ ಇಳಿದಿದೆ. ಇನ್ನು ತಂಡದಲ್ಲಿ 11ರ ಬಳಗದಲ್ಲಿ ಆಡುವ ಅವಕಾಶ ಸಿಕ್ಕ ಒಂದಿಷ್ಟು ಆಟಗಾರರು ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಳ್ಳದೆ ನೀರಸ ಪ್ರದರ್ಶನ ತೋರುವ ಮೂಲಕ ತಂಡದ ಸೋಲಿಗೆ ಪ್ರಮುಖ ಕಾರಣರಾಗಿದ್ದಾರೆ. ಹೀಗಿರುವಾಗ ಆರ್ಸಿಬಿ ಪ್ಲೇ ಆಫ್ ಹಂತ ತಲುಪಬೇಕಾದ್ರೆ ಇನ್ನುಳಿದಿರೋ 3 ಪಂದ್ಯಗಳಲ್ಲಿ 3ರಲ್ಲೂ ಗೆಲುವನ್ನು ದಾಖಲಿಸಬೇಕಾದ ಅನಿವಾರ್ಯತೆ ಇದ್ದು, ಜೊತೆಗೆ ಕೇವಲ ಗೆಲುವು ಮಾತ್ರವಲ್ಲದೆ ಉತ್ತಮ ರನ್ ರೇಟ್ ನೊಂದಿಗೆ ಆರ್ಸಿಬಿ ಗೆದ್ದರಷ್ಟೇ ಪ್ಲೇ ಆಫ್ ಹಾದಿ ತೆರೆಯಲಿದೆ. ಹೀಗಿರುವಾಗ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡಲಿದೆಯಾ? ಜೊತೆಗೆ ಕಳಪೆ ಪ್ರದರ್ಶನ ತೋರಿರೋ ಆಟಗಾರರನ್ನು ಕೈಬಿಟ್ಟು ಬೆಂಚ್ ಕಾಯುತ್ತಿರುವ ಆಟಗಾರರಿಗೆ ಅವಕಾಶ ನೀಡಲಿದ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡಿದೆ. ಹೀಗಿರುವಾಗ ಈ 3 ಆಟಗಾರರಿಗೆ ಉಳಿದಿರೋ 3 ಪಂದ್ಯಗಳಲ್ಲಿ ಆಡುವ 11ರ ಬಳಗದಲ್ಲಿ ಆಡುವ ಅವಕಾಶ ಸಿಗಲಿದೆಯಾ? ಉಳಿದಿರೋ 3 ಪಂದ್ಯದಲ್ಲಿ ಇವರ ಅದೃಷ್ಟ ಕುಲಾಯಿಸಲಿದೆಯಾ ಅನ್ನೋ ಕುತೂಹಲ ಇದೀಗ ಆರ್ಸಿಬಿ ಅಭಿಮಾನಿಗಳಲ್ಲೂ ಮೂಡಿದೆ. ಹೌದು, ಆ 3 ಆಟಗಾರರು ಅಂದರೆ ಮೊದಲನೆಯದಾಗಿ ಕನ್ನಡಿಗ ಮನೋಜ್ ಬಾಂಡೆಗೆ. ಒಬ್ಬ ಪ್ರತಿಭಾನ್ವಿತ ಆಲ್ರೌಂಡರ್ ಆಟಗಾರನಾಗಿರೋ ಬಾಂಡೆಗೆ ಮಿನಿ ಹರಾಜಿನಲ್ಲಿ ಆರ್ಸಿಬಿ ತಂಡವನ್ನು ಸೇರಿಕೊಂಡಿದ್ದರೂ ಸಹ ಪ್ಲೇಯಿಂಗ್ 11 ನಲ್ಲಿ ಆಡುವ ಅವಕಾಶ ಮಾತ್ರ ಲಭ್ಯವಾಗುತ್ತಿಲ್ಲ. ಇನ್ನು ತಂಡದಲ್ಲಿ ಅನುಜ್, ಸುಯೇಶ್, ಲಂಬ್ರೋರ್ ಕಳಪೆ ಫಾರ್ಮ್ ತೋರುತ್ತಿದ್ದರೂ ಬ್ಯಾಕ್ ಟು ಬ್ಯಾಕ್ ಅವಕಾಶ ಲಭ್ಯವಾಗುತ್ತಿದ್ದು, ಈ 3 ಆಟಗಾರರ ಪೈಕಿ ಒಬ್ಬರನ್ನು ಕೈಬಿಟ್ಟು ಮನೋಜ್ಗೆ ಆಡುವ ಅವಕಾಶ ನೀಡಬೇಕು ಅನ್ನೋ ಮಾತುಗಳು ಕೇಳಿಬರುತ್ತಿತ್ತು. ಇನ್ನುಳಿದಿರೋ 3 ಪಂದ್ಯಗಳಲ್ಲಿ ಆದರೂ ಮನೋಜ್ಗೆ ಅವಕಾಶ ಸಿಗಲಿದೆಯಾ, ಆ ಮೂಲಕ ಅದೃಷ್ಟ ಕುಲಾಯಿಸಲಿದೆಯಾ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿದೆ. ಇನ್ನು 2ನೇ ಆಟಗಾರ ಅಂದರೆ ಅದು ಫಿನ್ ಅಲೆನ್. ಫಿನ್ ಅಲೆನ್ ಆರ್ಸಿಬಿ ಸೇರಿಕೊಂಡು 3 ವರ್ಷಗಳೇ ಕಳೆದಿದೆ. 3 ವರ್ಷಗಳಿಂದ ಫಿನ್ ಅಲೆನ್ಗೆ ಆರ್ಸಿಬಿ ಪ್ಲೇಯಿಂಗ್ 11 ನಲ್ಲಿ ಆಡುವ ಅವಕಾಶ ನೀಡದೆ ಬೆಂಚ್ ಕಾಯಿಸುತ್ತಿದೆ. ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ಆಗಿದ್ದರೂ ಸಹ ಫಿನ್ ಅಲೆನ್ಗೆ ಆಡುವ ಅವಕಾಶ ಲಭ್ಯವಾಗುತ್ತಿಲ್ಲ. ಹೀಗಿರುವಾಗ ಸೀಸನ್ 16ರಲ್ಲಿ ಉಳಿದಿರೋ 3 ಪಂದ್ಯಗಳಲ್ಲಿ ಅವಕಾಶ ಸಿಗಲಿದೆಯಾ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿದೆ. ಇನ್ನು 3ನೇ ಆಟಗಾರ ಅಂದ್ರೆ ಅದು ಮೈಕಲ್ ಬ್ರೇಸ್ವೆಲ್. ಆರಂಭದಲ್ಲಿ 2 ಪಂದ್ಯಗಳಲ್ಲಿ ಆಡುವ ಅವಕಾಶ ಪಡೆದಿದ್ದ ಬ್ರೇಸ್ವೆಲ್ ಸಿಕ್ಕ ಅವಕಾಶದಲ್ಲಿ ಉತ್ತಮ ಪ್ರದರ್ಶನ ತೋರಿದ್ರು. ಆದರೆ ನಂತರದ ಪಂದ್ಯದಲ್ಲಿ ಬ್ರೇಸ್ವೆಲ್ ಅವರನ್ನು ತಂಡದಿಂದ ಕೈಬಿಡಲಾಗಿದ್ದು, ಅಸರಂಗ ಬದಲಾಗಿ ಬ್ರೇಸ್ವೆಲ್ ಪ್ಲೇಯಿಂಗ್ 11 ನಲ್ಲಿ ಬೆಸ್ಟ್ ಆಯ್ಕೆ ಅನ್ನೋದು ಎಲ್ಲರ ವಾದ. ಹೀಗಿರುವಾಗ ಉಳಿದಿರೋ 3 ಪಂದ್ಯಗಳಲ್ಲಿ ಬ್ರೇಸ್ವೆಲ್ಗೆ ಅವಕಾಶ ಸಿಗಲಿದೆಯಾ, ಅದು ನೋಡಬೇಕು. ಒಟ್ಟಿನಲ್ಲಿ ಆರ್ಸಿಬಿ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕಾದ್ರೆ ಉಳಿದಿರೋ 3 ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಬೇಕಾಗಿದ್ದು, ಹೀಗಿರುವಾಗ ಪ್ಲೇಯಿಂಗ್ 11 ನಲ್ಲಿ ಬದಲಾವಣೆ ಮಾಡಲಿದೆಯಾ ಅನ್ನೋದು ಇದೀಗ ಕುತೂಹಲ. ನಿಮ್ಮ ಪ್ರಕಾರ ಮುಂದಿನ ಪಂದ್ಯದಲ್ಲಿ ಆರ್ಸಿಬಿಯಲ್ಲಿ ಈ 3 ಆಟಗಾರರಿಗೆ ಅವಕಾಶ ಲಭ್ಯವಾಗಲಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ.